ಸ್ಟೇಟಲ್ಲಿ ಡಿ ಸಿ ಪಿ ಸರ್ ಇದ್ದಾರೆ, ಆಲ್ವೇಸ್ ಯಾವಾಗಲೂ ಬಿಸಿ ಆಗಿರ್ತಾರೆ. ಅವರು ಈ ತರ ಇಲ್ಲಿ ಸಪೋರ್ಟ್ ಮಾಡಕ್ಕೆ, ನಮ್ಮ ಬನನ ಶಿವಣ್ಣ ಅವರು ಸಪೋರ್ಟ್ ಮಾಡಕ್ ಬರ್ತಾರೆ ಅಂದ್ರೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಏನೋ ಒಂದು ತಿರುಳಿದೆ ಅಂತ ಅರ್ಥ. ಸೊ ಬೊಬ್ಬಣ್ಣ ಅದ್ಭುತವಾಗಿ ನಟನೆ ಮಾಡಿದ್ರಿ, ಹಾಡುಗಳು ನೋಡಿದೆ, ಯಾಕಂದ್ರೆ ನಾನೇ ಆಡಿಯೋ ರಿಲೀಸ್ ಮಾಡಿ ನಮ್ದೇ ಆಡಿಯೋ ರಿಲೀಸ್ ಆಗಿ ಇವಾಗ ನೋಡ್ತಾ ಇರ್ತೀರಿ. ಅದರಲ್ಲಿ ಎಸ್ಪೆಷಲಿ ನವೀನ್ ಸಜ್ಜು ಅವರದು ಹಾಡು ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ, ನಾಲ್ಕು ಹಾಡುಗಳಿದೆ. ಮತ್ತೆ ಕಾರ್ತಿಕ್ ವೆಂಕಟೇಶ್ ಯಾವಾಗ್ಲೂ ಏನಾದ್ರೂ ಮಾಡ್ಬೇಕು, ಹೋಟೆಲ್ ಮಾಡ್ತೀನಿ, ಎರಡು ಹೋಟೆಲ್ ಮಾಡ್ತೀನಿ, ಒಂದ್ ಹೋಟೆಲ್ ಮಾಡ್ತೀನಿ, ಏನಾದ್ರೂ ಮಾಡ್ತಾನೆ ಇರ್ತಾರೆ. ಸೊ ಈ ಸಿನಿಮಾಗೆ ಒಳ್ಳೆ ಮ್ಯೂಸಿಕ್ ನೀಡಿದ್ದಾರೆ ಕಾರ್ತಿಕ್ ವೆಂಕಟೇಶ್, ಅದ್ಭುತವಾಗಿ ಹಾಡುಗಳು ಬಂದಿದೆ. ನೆಕ್ಸ್ಟ್ ನಮ್ಮ ರಾಘವ್, ರಾಘವ್ ಅವ್ರ ಬಗ್ಗೆ ಎರಡು ಮಾತು ಏನು ಇರೋದಿಲ್ಲ, ಬಿಕಾಸ್ ವರ್ಷದ ಎರಡೂವರೆ ವರ್ಷ ಈ ಸಿನಿಮಾ ಚೆನ್ನಾಗಿ ಆಗಿರ್ಲಿ, ಕಲರಿಂಗ್ ಇರ್ಬೇಕು, ಹೀಗೆ ಬರ್ಬೇಕು. ಒಂದು ಪೋಸ್ಟರ್ ಮಾಡ್ಬೇಕಂದ್ರೆ ನಾನು ಹಿಂದೆ ಬಿಡ್ತೆ, ಸರ್ ಈ ತರ ಬೇಕು ಪೋಸ್ಟರ್ಸ್, ಆ ತರ ಬೇಕು ಸರ್, ಕ್ವಾಲಿಟಿ ಹಿಂಗಿರ್ಲಿ, ಕಂಪ್ನಿ ಇರ್ಲಿ, ಸೊ ಆ ತರ. ಸೊ ಅದ್ಭುತವಾಗಿ ಇದು ಮಾಡ್ತಿದ್ರು, ನಿಜವಾಗ್ಲು ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸಿರುಂಡೆ ರಘು ಗ್ರೇಟ್, ತುಂಬಾ ಚೆನ್ನಾಗಿದೆ ಆಕ್ಟಿಂಗ್. ಮತ್ತೆ ನಮ್ಮ ಬಾಂಡವಿ, ಅದೆಲ್ಲರ ಜೊತೆಗೆ ನಮ್ಮ ಸೀನಿಯರ್ ಮೋಸ್ಟ್ ನಮ್ಮ ನಂದ ಮಾತ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ಅದ್ರ ಪತ್ರಕರ್ತರು ನಮ್ಮ ಯೂಟ್ಯೂಬ್ ಚೆನ್ನಾಗಿ ಕೊಡಿಸಿ ಡ್ಯಾನ್ಸ್ ಮಾಡ್ತಿದ್ದೀರಿ. ಅದ್ರ ಇದೆಲ್ಲ ಸೇರಿ ನೆನಪಾದ್ರೆ ಮರೆಯದೇ ಕ್ಷಮಿಸುವಂತ, ಅದು ಮರೆಯೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಮರೆಯದೇ ಕ್ಷಮಿಸುವ ಸಿನಿಮಾ. ದಯಮಾಡಿ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಇದನ್ನ ನೆಕ್ಸ್ಟ್ ಮುಂದಿನ ಹಂತಕ್ಕೆ ತಗೊಂಡೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಈ ಹಾಡುಗಳು ಸಿರಿ ಮ್ಯೂಸಿಕ್ ನಲ್ಲಿದೆ, ಜೊತೆಗೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಡುಗಳು. ಈ ಹಾಡನ್ನ ಕೇಳಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ. ಸೊ ಅವಾಗ ಇನ್ನ ಮುಂದಿನ ಸಿನಿಮಾಗಳಿಗೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಸಾಧಿಸಿ ಬೆಳೆಸಿದ ಪತ್ರಿಕಾ ಮಾಧ್ಯಮಗಳಿಗೆ ಎಂದಿದ್ದು ಆಹ್ವಾನ. ನನ್ನ ಹೆಸರು ಕಾರ್ತಿಕ್ ವೆಂಕಟೇಶ್, ಮನೆಯದೇ ಕ್ಷಮತೆ ಫಿಲ್ಮ್ ಗೆ ಮ್ಯೂಸಿಕ್ ಮಾಡಿದ್ದೀನಿ. ನಿನ್ನೆ ಫಿಲ್ಮ್ ಹೆಸರು ಆಯ್ತು ಯುಎಸ್ ಅಫ್ರಿಕೆ ಬಂತು, ಫಿಲ್ಮ್ ಯುಎಸ್ ಅಫ್ರಿಕೆ ಬಂತು. ನನ್ನ 53ನೇ ಫಿಲ್ಮ್ ಥರ್ಡ್ ಫಿಲ್ಮ್ ಇದು. ಮನೆಯದೇ ಕ್ಷಮತೆ ಫಿಲ್ಮ್ ಕಥೆ ಸಾರಾಂಶ ಏನಂದ್ರೆ, ಒಂದು ಮಧ್ಯವರ್ಗದ ಹುಡುಗ, ಪ್ರೀತಿಯಿಂದ ಬೆಳೆದ ಹುಡುಗ, ಪ್ರೀತಿಯ ತುಂಬಿರುವಂತಹ ತಂದೆ ತಾಯಿ, ನಾಲ್ಕು ದಿನ ಪ್ರಾಣಕ್ಕೆ ಪ್ರಾಣಕೊಳ್ಳುವಂತಹ ಸ್ನೇಹಿತರು, ಈ ರೀತಿ ಸಂತೋಷವಿಲ್ಲ ಹೋಗ್ತಿರ್ಬೇಕಂದ್ರೆ ಒಂದು ದೊಡ್ಡ ತಪ್ಪಾಡ್ತಾನೆ. ಹಂಸರೇಖ ಅವ್ರು ಹೇಳಿದಂಗೆ ಲೋಪರ ಕಂಡ ಮೊದಲ ಪಾಪ, ಈ ತಾಯಿಗ ಕಂಡ ಪಾಪ ಅಂದಂಗೆ ಪ್ರೇಮದಲ್ಲಿ ಬಿಡ್ತಾರೆ. ಪ್ರೀತಿಯಲ್ಲಿ ಬಿದ್ದಾಗ ಆರ್ಥಿಕ ವ್ಯತ್ಯಾಸಗಳು, ಧಾರ್ಮಿಕ ವ್ಯತ್ಯಾಸಗಳು ಇವೆಲ್ಲ ಸಹಜ. ಸೊ ಶ್ರೀಮಂತ ಹುಡುಗಿನ ಬಡತನದಲ್ಲಿರುವಂತಹ ಹುಡುಗ ಪ್ರೀತಿಸಿದಾಗ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾರೆ, ಯಾವ ರೀತಿ ಕತೆ ಮುಂದೆ ಹೋಗೋದಕ್ಕೆ ಕಥಾ ಸಾರಾಂಶ. ಇದಕ್ಕಿಂತ ಮುಂಚೆ ನಾನು ಹೇಳಿದ್ರೆ ಡೈರೆಕ್ಟರ್ ಪ್ರಸ್ಪೀಡ್ ಅವರು ಹೊಡೆದೇ ಬಿಡ್ತಾರೆ. ಎನಿಸ್ತೀನಿ ಇದು ಕಥೆ ಸಾರಾಂಶ. ಅದರಲ್ಲಿ ನಾಲ್ಕು ಹಾಡುಗಳಿದೆ. ಒಂದು ಹಾಡುಗಳು ಚಿನಿ ಮತ್ತು ಬಂಗಾರಿ ಅವರ ಹಾಡ, ಸಂತೋಷ್ ಶೆಟ್ಟಿ ಮತ್ತು ಇಂದು ನಾಗರಾಜ್ ಹಾಡಿದ್ದಾರೆ. ಯಹೋವದೇವತೆಯಿಂದ ನಾಲ್ಕು ಹಾಡುಗಳು ಈಗ ಜನಪ್ರಿಯತೆಯನ್ನ ಪಡೆದಿದೆ, ತುಂಬಾ ಹಿಟ್ ಆಗಿದೆ. ಚಿನಿ ಮತ್ತು ಬಂಗಾರಿ ಹಾಡನ್ನ ಯೂಟ್ಯೂಬ್ ಅಲ್ಲಿ ಎಲ್ಲ ಕೇಳ್ಬೋದು, ಕೇಳಿದ್ರೆ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬಾ ಕಾರಣಗಳಿದೆ, ಯಾಕಂದ್ರೆ ತುಂಬಾ ಸಮಯ ಸಿಗ್ತದೆ ನಮಗೆ ಹಾಡು ಆಡಿಯೋ ನಂತರ ಲಾಕ್ಡೌನ್ ಆದ ಕಾರಣ. ಇನ್ನೊಂದು ಹಾಡು ನವೀನ್ ಸಚಿವರು ಕಾರ್ಯಕೆಲಸ ಅಂತ ಒಂದು ಹಾಡಿದ್ದಾರೆ. ಹೀರೋ ಫಿಲ್ಮ್ ಇಲ್ಲಿ ಹೀರೋ ಕಾರ್ಯಕೆಲಸ ಮಾಡುವಂತ ವ್ಯಕ್ತಿ, ಅದ್ರ ಬಗ್ಗೆ ಒಂದು ರೈಲ್ ಸಾಂಗ್ ಮಾಡಿದೀವಿ. ಶಿವಣ್ಣನಿಗೆ ಡೆಡಿಕೇಟ್ ಮಾಡುವಂತ ಸಾಂಗ್ ಇದು. ಶಿವಣ್ಣನ ಬಗ್ಗೆ ನಾಲ್ಕು ಸಾಲುಗಳು ಬರುತ್ತೆ ಹಾಡಲ್ಲಿ ಕೊನೆಗೆ. ಮತ್ತೊಂದು ಹಾಡು ಅಪ್ಪಾಸ್ ಹುಳ್ಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಪ್ಪಾಸ್ ಹುಳ್ಳ ಹೊಸಗಾತಿಯ ಹಾಡುಗಳ ಇವೆಲ್ಲ ಕೇಳಿರ್ಬೋದು, ಬಟ್ ಅವ್ನ ಫಿಲ್ಮ್ ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ ನಾವೇ. ಇದು ಮುಂಚೆ ತುಂಬಾ ಫಿಲ್ಮ್ಗಳು ಆಚೆ ಬಂದಿರ್ಬೋದು, ಬಟ್ ಫಸ್ಟ್ ಫಸ್ಟ್ ಆಡ್ತೀವಿ ನಾವೇ ಅವ್ನ. ಮೆಹಬೂಬ್ ಅವರು, ಪುಟ್ಟರಾಜ ಗವಾಯಿ ಅವರು, ಶಿಶು ಮೆಹಬೂಬ್ ಅವರು ಅದ್ಭುತವಾಗಿ ಒಂದು ಹಾಡು ಆಡಿದ್ದಾರೆ. ಫಿಲ್ಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ, ಹಾಡ್ನ ರಿಲೀಸ್ ಮಾಡಲಿಲ್ಲ, ಯಾಕಂದ್ರೆ ಹಾಡ್ ಆಚೆ ಬಂದ್ರೆ ಕದೇ ಗೊತ್ತಾಗ್ಬಿಡುತ್ತೆ ಅಂತ ರಿಲೀಸ್ ಮಾಡಲಿಲ್ಲ. ಆ ಫಿಲ್ಮ್ ನೋಡಿದಾಗ ಹಾಡಿನ ಮಹತ್ವ ಗೊತ್ತಾಗುತ್ತೆ. ಫಿಲ್ಮ್ ಕ್ಲೈಮ್ಯಾಕ್ಸ್ ಪ್ರತಿಯೊಬ್ಬರ ಮನ ಮುಟ್ಟುವಂತಿರುತ್ತೆ. ನಮ್ಮ ಜೋಗಿ ಫಿಲ್ಮ್ ಶೈಲಿಯಲ್ಲಿ ರಾಘವ ಸರ್ ಅದ್ಭುತವಾದ ಕಥೆ ಹೇಳಿದ್ದಾರೆ ಅಂತ ಹೇಳ್ಬೋದು. ತುಂಬಾ ದಿನದ ಒಂದು ಕೊರತೆ ಮನಸ್ಸಲ್ಲಿ ಒಂದು ಕೊರತೆ ಇತ್ತು, ನಾನು ಒಳ್ಳೆ ಹಾಡುಗಳು ಮಾಡಿದ್ರು ವಿಡಿಯೋ ಸಮಾನಾರ್ಥಕವಾದ ಒಳ್ಳೆ ಕ್ವಾಲಿಟಿ ವಿಡಿಯೋ ಬರ್ತಿಲ್ಲ ಅಂತ. ಈ ಫಿಲ್ಮ್ ಅಲ್ಲಿ ಇತ್ತು, ತುಂಬಾ ಅದ್ಭುತವಾದ ವಿಡಿಯೋ ಮಾಡಿ ಬೊಬ್ಬಣ್ಣ ಅವರು ಅದ್ಭುತವಾದ ಆಕ್ಟಿಂಗ್ ಮಾಡಿ. ಬೊಬ್ಬಣ್ಣ ಅವರು ನೋಡಿದ್ರೆ ಫಿಲ್ಮ್ ಅಲ್ಲಿ ನೀವು ಅವ್ರ ಪ್ರಸ್ತುತ ರಿಪೋರ್ಟ್ ಅಂತ ಹೇಳಿಲ್ಲ, ಕಾರ್ಯಕೆಲಸ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಅಷ್ಟು ಕ್ಯಾರೆಕ್ಟರ್ ಸ್ಕೀಮ್ ಒಳಗೆ ಹೋಗಿದ್ದಾರೆ. ಫಿಲ್ಮ್ ಪ್ರಚಾರ ಶಾಲ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಶ್ರೀವೇರಿ ಚಿಕ್ಕಣ್ಣ ಸರ್ ಎಲ್ಲದಕ್ಕೂ ಸಹಕಾರವಾಗಿ ನಮ್ಮ ಬಾಳೇಶ್ವರ ಅವರು ಸಪೋರ್ಟ್ ಮಾಡಿದ್ದಾರೆ. ಫಿಲ್ಮ್ ಚೆನ್ನಾಗಿ ಬಂದಿದೆ, ಕನ್ನಡ ಫಿಲ್ಮ್ ಗೆಲ್ಬೇಕು ಅಂದ್ರೆ ದಯವಿಟ್ಟು ತಾವೆಲ್ಲ ಬಂದು ನೋಡ್ಬೇಕು. ಉದ್ಯಮದಲ್ಲಿ 3 ಲಕ್ಷ ಜನ ಕೆಲಸ ಮಾಡ್ತಾರೆ ಫಿಲ್ಮ್ ಉದ್ಯಮದಲ್ಲಿ. ಒಬ್ಬರೊಬ್ಬರು 100 ರೂಪಾಯಿ ಕೊಟ್ಟಿಗೆ ಟಿಕೆಟ್ ತಗೊಂಡು ಬಂದು ನೋಡಿದ್ರು 3 ಕೋಟಿ ಕಲೆಕ್ಷನ್ ಆಗುತ್ತೆ. ಅಟ್ಲೀಸ್ಟ್ ಫಿಲ್ಮ್ ಉದ್ಯಮದಲ್ಲಿ ಒಂದು ನೋಡೋ ಫಿಲ್ಮ್ ಹಿಟ್ ಆಗುತ್ತೆ. ದಯವಿಟ್ಟು ಬಂದು ಥಿಯೇಟರ್ ನೋಡಿ, ನನಗೆ 7 ಫಿಲ್ಮ್ ರಿಲೀಸ್ ಆಗಿದೆ, ಅದರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂತ ಬಂದಿಲ್ಲ, ನಾನು ಯಾವ್ದೊಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಜಾನುವರಿ 6ನೇ ತಾರೀಕು ದಯವಿಟ್ಟು ಬಂದು ಕಡಗಳ ವಿನಂತಿ, ದಯವಿಟ್ಟು 1 ರೂಪಾಯಿ ಕೊಟ್ಟು ಥಿಯೇಟರ್ ಬಂದು ನೋಡಿ ಈ ಫಿಲ್ಮ್ನ.
ನೋಡಿ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂತ ಕಮೆಂಟ್ ಹಾಕಿರ್ತಾರೆ, ಬಿಲ್ ಸಕ್ಕದಾಗಿದೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ, ಪ್ರೆಸ್ ಮೀಟ್ ಮಾಡಿ ಬರ್ತಾ ಹೋಗ್ಬಿಡಿ ದಯವಿಟ್ಟು 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 ಅದ್ರ ದಯವಿಟ್ಟು ಪತ್ರ ಪತ್ರಿಕಾವಾದ ನೋಡಬೇಕು ಫಿಲ್ಮ್ ನೋಡಿ, ನಿಮ್ಮ ಆನೆಸ್ಟ್ ಒಪಿನಿಯನ್ ತಿಳಿಸಿ ಬರ್ತೀನಿ ನೋಡಿ ಸಪೋರ್ಟ್ ಮಾಡಿ, ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಟೆಕ್ನಿಷಿಯನ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ದಿನ ಪ್ರೆಸ್ ಮೀಟ್ ನೋಡಿ ತಮ್ಮ ಮನೆಯನ್ನು ಎದುರು ಮಾಡಿದ್ದು, ಬಟ್ ಈ ಫಿಲ್ಮ್ ನಿಮ್ಗೆ ತುಂಬ ಒಪ್ಪಿಸಿದೆ, ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಕಿಟ್ಟ ಗತಿ ನಾನು ಒಪ್ಪಿದೆ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ, ಥ್ಯಾಂಕ್ ಯು.